ಸರ್ಗಳ್ಳಾರ್ಬೇಕು, ಕುತ್ತಿಗೆ ಕೈ ಹಾಕ್ತಾವೆ. ಹೂ ಇಸ್ ದಟ್ ಲೋಫರ್? ಅಪ್ಪ ನೀನಾ? ಅಯ್ಯೋ ತಲೆ ನನ್ ಮಗನ್ ತಂದು. ಯಾರಪ್ಪ ಅದು? ನಿಮ್ಮ ಅಣ್ಣ. ಅಮ್ಮನ್ ಮೋಸ ಮಾಡ್ಬಿಟ್ಯಾ? ಮೋಸ ಮಾಡಿದ್ರೆ ಚೆನ್ನಾಗಿತ್ತು, ತಲೆ ಎತ್ಕೊಂಡು ತಿರ್ಗಾಡಕ್ಕೆ ಒಬ್ಬನಾದ್ರು ಇರ್ತಿದ್ದ. ಈಗಲೂ ಲೇಟ್ ಆಗಲ್ಲ ಮಾಡಪ್ಪ. ಅಮ್ಮನ್ ಕರೀಲ? ಅಮ್ಮ. ಏನ್ರಿ ಏನ್ರಿ ಅದು? ಅಮ್ಮ ಅಪ್ಪ ಆಯ್ ಬಾರೇ ಬಾ. ಈ ಆಯಿನೇನೆ ಲೊಳೊಳ ಆಯಿ ಅಂತ ಹೆತ್ತಿದ್ದು ಈಗ ಯಾಕ್ರಿ ಬಂತು ನಿಮ್ಗೆ ಅನುಮಾನ? ಅಲ್ವೇ, ಇವ್ನು ಆಡೋ ರೀತಿ ನೋಡಿದ್ರೆ ಇವ್ನ್ ನನ್ ಮಗನೇ ಅಲ್ಲ ಅನ್ಸುತ್ತಲ್ಲೇ. ಅಲ್ವಾ, ಹಂಗಾರೆ ನಮ್ಮ ಅಪ್ಪ ಯಾರಮ್ಮ? ಅಯ್ಯೋ, ಹಾಕೆ ಹಾಕೆ ಹಾಕಿ ಸರಿಯಾಗಿ ಬುದ್ಧಿ ಹೇಳು. ಏನಂತ? ಗೂಬೆ ಹಾಗೆ ಈ ಬೊಂಬೆಯಿಂದ ಸುತ್ತಾಡೋ ದಿಲ್ಸು ಅಂತ. ಅಲ್ಲಿ ಅವ್ನ್ ನೋಡಿದ್ರೆ ಎದೆ ಜಾಸ್ತಿ ಹೊಲಿತಾನೆ, ಇಲ್ಲಿ ಇವ್ನ್ ನೋಡಿದ್ರೆ ಕಾಲಿಡ್ದು ಹೇಳಿತಾನೆ. ಮೊದ್ಲು ಈ ದರಿದ್ರ ಬೊಂಬೆನ ಬಿಸಾಕು ಅಂತ ಹೇಳು. ಇಲ್ಲ ಅಪ್ಪ, ಅವಾಗ ಅವಾಗ ನಿನ್ ಬಾಡ್ಲಿ ತಲೆ ಮೇಲೆ ಕೈ ಹಿಡಿಬೇಡ, ರೇಗದ್ರೆ. ಲೇ ಸರಿಯಾಗಿ ಬುದ್ಧಿ ಹೇಳೆ. ಇಡ್ಕೋ ಅಮ್ಮ. ಅಪ್ಪನಿಗೆ ಏನಾದ್ರೂ ಹೈಲ? ಐಲು ಇಲ್ಲ ಪೈಲು ಇಲ್ಲ, ಖಾಲಿ ಫೈಲ್ ನೋಡ್ತಾರಲ್ಲ ಅದಕ್ಕೆ ಸ್ವಲ್ಪ ಐಲ್ ಪೈಲ್ ಆಡ್ತಾರೆ. ಇದಕ್ಕೇನ್ ಔಷಧಿ ಇಲ್ವಾ? ಹಾ ಇದೆ. ಏನಮ್ಮ ಅದು? ಈ ಬೊಂಬೆ ನೋಡಿ ನಿಮ್ಮ ಅಪ್ಪ ಏನ್ ಮಾಡುವಂದ್ರು? ಎತ್ಕೊಂಡ ಬಿಸಾಕೊಂಡ್ರು, ಬಿಸಾಕ್ಬಿಡ. ಅಯ್ಯೋ ಮಾರಯ್ಯ, ನಿನ್ ಕೈ ಮುಗಿತೀನಿ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ಮೊದ್ಲು ಈ ಮನೆ ಸೊಸೆ ಮಾಡ್ಕೋ. ಏನಮ್ಮ ಇದು? ಅಪ್ಪ ಪೂರ್ವ ಅಂದ್ರೆ ನೀ ಪಶ್ಚಿಮ ಅಂತ್ಯ. ಅಪ್ಪ ನಿಂಗ್ ಮೋಸ ಮಾಡ್ಬೇಕಾಯ್ತು, ನೋಡಿದ್ರೆ ಅಪ್ಪನಿಗೆ ಮೋಸ ಮಾಡ್ತಾ ಇದೀರಾ? ಕಟ ಕಟ. ಇದು ಮೋಸವಲ್ಲ ಮಗ, ಧರ್ಮ ಯುದ್ಧ. ಇದರಲ್ಲಿ ನೀನೇ ಸಾರಥಿ ಅಂದ್ರೆ ಕೃಷ್ಣ. ಬಣ್ಣ ನೋಡಿದ್ರೆ ಹೇಳ್ಬೋದು ಬಿಡು. ಇವಳೇ ಅರ್ಜುನ, ನಾವೇ ಪಾಂಡವರು, ಇವಳಪ್ಪನೇ ದುರ್ಯೋಧನ. ಕುದುರೆ ಓಡಿಸೋಣ ಅಂದ್ರೆ ಅಡ್ರೆಸ್ ಗೊತ್ತಿಲ್ವೇ? ಅಡ್ರೆಸ್ ಏನೇ ಬೇಕಾಗಿರೋದು? ಒಂದ್ ಎಸ್ಟಿಡಿ ಮಾಡ್ಬರ್ತೀನಿ. ಅಡಿಗೆ ಮನೇಲಿ ಎಸ್ಟಿಡಿನ? ಲೇ, ನಿನ್ ಅಡ್ರೆಸ್ ಏನಾದ್ರೂ ಗೊತ್ತಿದ್ರೆ ಡೇ ಅಂಡ್ ನೈಟ್ ಡೇ ಅಂಡ್ ನೈಟ್ ಮಾಡ್ತಿದ್ದೆ ಎಸ್ಟಿಡಿನ. ಹಲೋ ಸಸ್ಸು, ನಾನು ಕಣೆ ಪಾರ್ವತಿ ಮಾತಾಡ್ತಿರೋದು. ಬೇಗ ನಮ್ ಜಾಗಕ್ಕೆ ಬಾ, ಅರ್ಜೆಂಟು. ಈಗ ಬಂದೆ ಈಗ ಬಂದೆ. ನಿಮ್ ಮಗಳು ರಾಧಾ ಯಾವಾಗ್ಲೇ ಬರೋದು? ನಾಳೆ ಬರ್ಬೋದು. ಅಯ್ಯೋ ರಾಮ, ಇವತ್ತು ನಾಳೆ ಅಂತಿದ್ಯಲ್ಲೇ, ನಾನಾಗ್ಲೇ ಕೃಷ್ಣನ ಸ್ವಯಂವರ ತಯಾರು ಮಾಡಿದ್ದೀನಿ. ಯಾಕಕ್ಕ? ಏನ್ ಯಾಕೆ ಅಂದ್ರೆ, ಒಂದ್ ಮೂರ್ ಗಂಟೆ ಹಾಕಿದ್ರೆ ಅಲ್ವಾ ನಾವಿಬ್ರು ನೆಂಟಾಗೋದು. ಅದಕ್ಕೆ ಹುಡುಗಿ ಕೃಷ್ಣ ಸ್ವಲ್ಪ ಬಾಗಿಲು ತೆಗೆದು ದರ್ಶನ ಕೊಡಪ್ಪ ಅಂದೆ. ಅವನು ಅಂದ. ಅಯ್ಯೋ ಅಕ್ಕ, ಅಕ್ಕ ಹಾಗಾದ್ರೆ ತಿಂಡಿ ಸಾಹಸ ತಪ್ಪುತ್ತೆ ಅಂತ್ಯಾ? ತಪ್ಪದ ಹಾಗೆ, ಅದು ನಿನ್ ಮಗಳು ಬಂದಿಲ್ಲ. ನಿನ್ ಗಂಡನ್ ತಲೆಗೆ ಚೆನ್ನಾಗಿ ಎಣ್ಣೆ ತಿಕ್ಕಿ ಸರಿಯಾಗಿ ತಿಳ್ಕೊ, ನಿನ್ ಮಗಳು ಯಾವಾಗ ಬರ್ತಾಳೆ ಅಂತ. ತಿಕ್ತೀನಿ, ಸರಿಯಾಗಿ ತಿಕ್ತೀನಿ. ಅಯ್ಯೋ, ತಲೆ ಕಡೆ ತಪ್ಪಲೆ ಅಲ್ಲ. ಅದು ಗೊತ್ತಿದೆ ರೀ, ತಪ್ಪಲೆ ಆಗಿದ್ರೆ ಸಿಕ್ಕಿ ತಗ್ಗೋಗಿರುದು. ನಿಮ್ದು ಗಟ್ಟಿ ತಲೆ, ಎತ್ತಿ ಕುಕ್ಕಿದ್ರೆ ಏನೂ ಆಗಲ್ಲ. ಇದು ನನ್ ಬಂಗಾರ ತಲೆ. ಲೇ ಸರ್ಸಿ, ಏನಾದ್ರೂ ಅನುಮಾನ ಇದ್ರೆ ಬಾಯಿ ಬಿಟ್ಟು ಕೇಳ್ಬಿಡಲಿ. ಹಿಂಗೆಲ್ಲ ಹಿಂಗೆ ಅಂತ ಹೇಳ್ಬಿಡ್ತೀನಿ, ಅದ್ ಬಿಟ್ಟು ಹಿಂಗ್ ಎಣ್ಣೆ ಉಯ್ದು ರಜಕಲ್ ಮಾಡು ಅಂತ ಅದ್ಯಾವ ಬಿಟ್ಟು ಹೇಳ್ಕೊಟ್ಲೆ? ದೇವ್ರಿ ದೇವ್ರಿ ದೇವ್ರಿ, ಯಾರು ಯಾಕ್ರಿ ಹೇಳ್ಕೊಡ್ತಾರೆ? ಪತಿ ಸೇರಿ ಪರಮೋ. ಅಯ್ಯೋ ನನ್ ಕರ್ಮ. ರಾಧ ಯಾವಾಗ ಬರ್ತಾಳೆ? ನನಗ್ ಗೊತ್ತು ಕಡೆ, ನೀನ್ ಎಣ್ಣೆ ತಗೊಂಡ್ ತಪ ತಪ ಅಂತ ನನ್ ತಲೆ ತಟ್ಟಕ್ ಶುರು ಮಾಡಿದ ತಕ್ಷಣನೇ ಏನೋ ಒಳಗಡೆ ಸುರಂಗ ತೋರ್ತಿದ್ಯಾ ಅಂತ. ಆ ವಿಷಯ ಯಾಕೀಗ? ಹಾಗಲ್ಲರಿ, ಯಾಕೋ ರಾಧಾ ಬರೋ ಹಾಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಇನ್ನೊಂದು. ನೋಡು ನೋಡು, ಅವಳು ಇವಳು ಅನ್ನಕ್ಕೆ ಅವಳೇ ನಿನ್ ಮಗಳಲ್ಲ, ನಾನು ಅವನ್ನ ಮಗ ತರ ಬೆಳೆಸ್ತಾ ಇದ್ದೀನಿ. ನಾನು ಅವರಿಂದ ಅವನ್ನ ಯಾಕೆ ದೂರ ಇಟ್ಟು ಬೆಳೆಸ್ತಾ ಇದ್ದೀನಿ ಗೊತ್ತಾ? ಬಹದ್ದೂರ್ ಗಂಡಿನ ತರ ಬೆಳಿಲಿ ಅಂತ. ಚೆಂಡುವ ಹೋಗಿ ಎಲ್ಲಾದ್ರೂ ಗಂಡಾಗಕ್ ಸಾಧ್ಯನೇನ್ರಿ? ಚೆಂಡುವ ಗಂಡುವ ಬೆಳೆಯೋದನ್ನ ನೀನ್ ನೋಡಿಲ್ಲ ಅಲ್ಲ? ಇಷ್ಟಲ್ಲೇ ಬತ್ತಾಳೆ, ಕಾಲಿಡ್ದು ಗಿರ್ರನಗ್ ತಿರುಗಿಸ್ತಾಳೆ, ಜಾಡ್ಸಿ ಫುಲ್ ಬ್ಯಾಕ್ ಶಾಟ್ ಓದಿತಾಳೆ. ಅವ್ರು ಯಾವಾಗ ಇವ್ ನೋಡಿದಾರೋ? ಏನಂದ್ರೆ ಫುಟ್ಬಾಲ್ ರೀ, ಫುಟ್ಬಾಲ್. ಇನ್ನೇನು ಬಂದೇ ಬಿಡ್ತಾಳೆ ಅವಳೊಂದ್ ಕಿತ ಜಾಡ್ಸ್ ಹೋದ್ರೆ ಗೋಲ್. ಜ್ಯೋತ್ಯಾ ಮಡ್ಗಾಡ್ ಹೆಂಗ್ ದಾಳಿ? ಏನಯ್ಯ, ಯಾವ ಎಲ್ಬೋರ್ಡ್ ಆಟೋ ಡ್ರೈವರ್ ಬೆನ್ಸ್ ಲಾರಿ ಓಡಿಸ್ ಓಡಿಸ್ತಾ ಇದೆಯಲ್ಲ, ಯಾವ ಡಬ್ಬ ನಮಗ ಲೈಸೆನ್ಸ್ ಕೊಟ್ಟಿದ್ದು? ಹಲ್ ಹಿಡಿದ್ ಮಾತಾಡು, ಹೊಡೆದ್ರೆ ಹಲ್ಲೆಲ್ಲ ಹಸಿಟ್ಟಾಗ್ ಬಿಡ್ಬೇಕು, ಆಮೇಲೆ ಹಲ್ವಾ ತಿನ್ನಕ್ಕೂ ಒಂದ್ ಹಲ್ಲಿರಲ್ಲ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನಿನ್ ಇಂಟ್ರೊಡಕ್ಷನ್ ಸೂಪರ್. ಇದು ಸ್ಯಾಂಪಲ್ ಡ್ಯಾಡಿ, ಕೆಲಸದವನ್ ಮೇಲೆ ನನ್ ಪವರ್ ತೋರಿಸಬಾರ್ದು ಅಂತ ಸುಮ್ನೆ ಬಿಟ್ಟಿದ್ದೀನಿ. ಅವ್ರ ಕೆಲಸವನ್ನೆಲ್ಲ ಕೊಡು, ನನ್ ಶತ್ರು ಮಗ ನಿನ್ ಬೇಡಿ. ಯಾರು ಅವನು? ಅವನು ಅವನಲ್ಲಮ್ಮ, ಅವಳು ಅವಳು. ರಾಧಾ? ಏನು ಯಾರು ಗೊತ್ತು? ರಾಧಾ
ಗೊಂಬೆ ಇದ್ದಾಗಿದ್ದಾಳಲ್ವಾ? ಗೊಂಬೆ ಇದ್ದಂಗವಳ, ಒಳ್ಳೆ ಚಂಬೆ ಇದ್ದಂಗವಳೆ. ನನ್ನ ಗೊಂಬೆನೇ ಬೇರೆ, ಕಾವೇರಿ ತಾಯಿ. ಅಪ್ಪ ಮಗದ್ದು ತಲೆ ಕಾಲ ಮಾಂಸನ ರೋಸ್ಟ್ ಮಾಡ್ಕೊಂಡು ತಿನ್ನಾಕ್ಬಿಡೋಣಿದು. ಏನೇನೋ ಮಾತಾಡ್ತಾ ಇದ್ದಾಳೆ, ಇವಳು ನನ್ನ ಮಗಳೇನಾ? ಶಟ್ ಅಪ್, ಮಗಳಲ್ಲ ಕಣೆ, ಮಗ ಅಂತ ಕರಿ. ಹೇಗಿದ್ದಾನೆ ಫುಟ್ಬಾಲ್ ಪ್ಲೇಯರ್ ನೋಡ್ದ್ಯಾ ಮಗನೇ? ನೀರ್ ಕಾದಿದೆ, ಸ್ನಾನ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು. ನೋಡು ನೀನಲ್ಲೇ ಸ್ನಾನ ಮಾಡು. ನಾನು ಇವು ದೇವ್ರೆ 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 ಏನಪ್ಪ ಮಾಡ್ಲಿ? ಡ್ಯಾಡಿ ನನ್ ಸ್ನಾನ ಆಯ್ತು. ಬಂದೆ ಕಣ. ಅಯ್ಯೋ ಇಸ್ಮೇ ಕುತ್ಕೊಳ್ಳಿ, ಎಲ್ಲ ಚಿಕ್ಕ ಬರ್ತಾರೆ, ಒಬ್ಬರೊಬ್ಬರಿಗೆ ಗೊತ್ತಿರೋದು, ನಮ್ಗೇನು ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಳಕ್ ಆಗದೇ ಇಲ್ಲ, ಕುತ್ಕೊಳ್ಳಿ ಸುಮ್ಮನೆ. ಯಾರು ಇಲ್ಲ ಅಂತ ಕಣೆ? ವಾಟ್ ವಾಟ್ ಇಲ್ಲ, ಮೋಟ್ ಕೊಡೋ ಜಾಸು ಇಲ್ಲ. ನನ್ ಮರ್ಯಾದೆ ಹೋಗ್ಬಾರ್ದು ಅಂತ ನಿನ್ ಗಡ್ಡ ಹಿಡ್ದಿದ್ದೀನಿ ಅಷ್ಟೇ. ಐ ಸೇ ಗಿವ್ ಮೈ ಡ್ರೆಸ್. ಅಲ್ಲಿ ಡ್ರೆಸ್, ಅಲ್ಲಿ ಡ್ರೆಸ್, ಡ್ರೆಸ್, ಟು ಹ್ಯಾಂಡ್ ನೋ ಡ್ರೆಸ್. ಓ ಗಾಡ್, ಓ ಗಾಡ್, ಓ ನೋ ನೋ, ಮೈ ಗಾಡ್, ಗಿವ್ ಮೈ ಗಾಡ್. ದೇವ್ರಿ ದೇವ್ರಿ ದೇವ್ರಿ, ಕುತ್ಕೊಳ್ಳಿ. ಏನು ಮಾತಾಡ್ಬೇಕು ಅಂತಿದ್ಯಲ್ಲ? ಏನು ಅಕ್ಕ, ರಾಧು ನೋಡ್ದ್ಯಾ? ಹಾ ನೋಡ್ದೆ, ಚೆನ್ನಾಗಿದ್ದಾಳೆ. ಅವಳು ನನ್ನ ಮಗಳೇನ? ಅಯ್ಯೋ ಯಾಕೆ ಅನ್ಮಾನ? ಅಕ್ಕ ನಾವಿಬ್ರು ಯಾವತ್ತಾದ್ರೂ ಬಟ್ಟೆ ಬಿಚ್ಕೊಂಡು ಓಡಾಡಿದ್ಯಾ? ಅಯ್ಯೋ ಏನಿದು ಅಸಹ್ಯ ಇದೇರಿದೀವ್ರಿ, ಹೇಳ್ತೀನಿ ಕೇಳು. ಅಕ್ಕ ನಮ್ಮನೆ ಕಿಟಕಿ ಬಾಗ್ಲು ಹಾಕಿದ್ರಿಂದ ಏನು ಕಾಣಿಸ್ತಾ ಇಲ್ಲ. ಹಣೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಅದೆಲ್ಲ ಹೋಗ್ರಿ. ನೆಟ್ಟಿಗೆ ಬಟ್ಟೆನೇ ಇಲ್ಲ. ಇವ್ರಪ್ಪನ ಕೈದಲ್ಲೇ ಇವಳ ಮಾಲ ಮೇಲೆ ನಾನೇ ಕೈಬೇಕಾಗಿದೆ. ಎಲ್ಲ ನನ್ ಕರ್ಮ ಆಗ್ಬಿಟ್ಟಿದೆ ಕಣೆ ಅಕ್ಕ. ಅಯ್ಯೋ ಬೇಡಮ್ಮ ಬೇಡಮ್ಮ ಬೇಡಮ್ಮ, ಅಳ್ಬೇಡಮ್ಮ. ನಿಮ್ಮನೇಲಿ ಆದ್ರೆ ಇಷ್ಟು, ನಮ್ಮನೇಲಿ ರಾಮಾಯಣನೇ ನಡೀತಾ ಇದೆ. ಮತ್ತೆ ಅವತ್ತು ಮಹಾಭಾರತ ಶುರುವಾಯ್ತು ಅಂದ್ರೆ ಅದೆಲ್ಲ ಮುಗಿದು ಈಗ ಗರುಡ ಪುರಾಣಕ್ಕೆ ಬಂದು ನಿಂತಿದೆ. ಹಾಗಂದ್ರೆ ನೋಡು ಮಗನೇ, ನಾನ್ ಹೇಳೋ ವಿಷಯ ನೀನ್ ಚೆನ್ನಾಗಿ ಗೆಪ್ತಲಿಟ್ಕೋಬೇಕು. ಆ ಕೃಷ್ಣ ಅವನಲ್ಲ, ಕಾಲೇಜ್ನ ತುಂಬಾ ಫೇಮಸ್, ಎಲ್ಲ ಹುಡುಗರ್ನು ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟವನೆ. ಮೊದಲು ಅವ್ರನ್ನೆಲ್ಲ ನನ್ನ ಕಡೆ ಹೇಳ್ಕೋಬೇಕು. ಐ ಆಮ್ ಐ ರೈಟ್? ಅಷ್ಟೇ, ಅದ್ ಬಿಟ್ಟು ಅವಳೇನಾದ್ರು ಕಣ್ ಬೀರಲ್ಲ ಅಂತ ನೀನೇನಾದ್ರು ಹಲ್ಕಿಸ್ದೆ ನೀನ್ ಭೂಗತ ಮಾಡ್ಬಿಡ್ತೀವಿ. ಹುಷಾರ್ ಅಪ್ಪ, ಅವಾಗ ಅವಾಗ ನೀನ್ ಬಾಂಡ್ಲಿ ತಲೆ ಮೇಲೆ ಕೈಡ್ಬೇಡ, ರೇಗದ್ರೆ ಅವು ಅದನ್ನ ಕಚ್ಚಿಬಿಡ್ತೀನಿ. ಅಲ್ಲ, ಮೋಸ ಮಾಡಿದವ್ರ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡಬೇಕು ಅಂತ ಪುರದರ ದಾಸರು ಹೇಳಿಲ್ಲ, ನಮ್ಗೆ ಯಾಕೆ ಬೇಕು? ಅಯ್ಯೋ ನನ್ ಮಗನೇ, ಅವನ ಹೆಸರು ಹಿಡಿದ್ರೆ ಇಷ್ಟೊಟ್ಟೆ ಉರಿಸ್ತಾ ಇದ್ಯಾ? ನೀನ್ ಇಟ್ಬಿಟ್ಟಿದ್ರೆ ಅದೆಷ್ಟೊಟ್ಟೆ ಉರಿಸಿದ್ದು. ಉರ್ಸಿದ್ರೆ ಸಾಲ್ದು ಕೊಡು, ಫುಟ್ಬಾಲ್ ತರ ಉಲ್ಡಾಡ್ಸ್ಕೊಂಡ್ ಜಾಸ್ ಹೊದಿಬೇಕು. ಅಷ್ಟ್ ಹೇಳಿದ್ರೆ ಸಾಕು, ನೋಡ್ತಿರು ಡ್ಯಾಡ್, ಬರೀ ಗೋಲ್ ಹೊಡಿತೀನಿ. ಅಯ್ಯೋ ಗೋಲ್ ಹೊಡೆದ್ರೆ ರಿಬೌಂಡ್ ಆಗಿ ವಾಪಸ್ ಫೀಲ್ಡ್ ಗೆ ಬಂದ್ಬಿಡ್ತಾನೆ. ಹಾಗಾದ್ರೆ ಗ್ರೌಂಡ್ ಹಾಕಿ ಒದ್ಬಿಡ್ಲ? ರೈಟ್. ಬೇಡಪ್ಪ, ಭಗವಂತ ಕಾಲ್ ಕೊಟ್ಟ ನಡಿಯೋಕಂತ, ಒದಿಯಕ್ಕಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ನೀನ್ ಒದ್ರೆ ಕೈ ಮುಗಿತೀನಿ, ಇಲ್ದಿದ್ರೆ ಇದೇ ಕೈಯಿಂದ ಬಾಳ್ಸ್ಬಿಡ್ತೀನಿ. ಅಮ್ಮ ಅಪ್ಪ ಆತ ಆತ ಹುಚ್ಚ ಬಾಯಿ, ಹೆಣ್ಣಾಗಿರೋ ಅವಳಿಗೆ ಅಷ್ಟು ಪೊಗರಿ ಇರ್ಬೇಕಾರೆ ಗಂಟಾಗಿರೋ ನಿಂಗೆ ಎಷ್ಟು ಇರ್ಬೇಕು? ಏನ್ರಿ ಸರಿಯಾಗಿ ಹೇಳ್ರೆ? ಗೊತ್ತಾಯ್ತು ಡ್ಯಾಡಿ, ನಿಮ್ಮ ಸೇಡಿನ ಬೆಂಕಿಗೆ ತುಪ್ಪ ಆಗಿ ಅವ್ರನ್ನೆಲ್ಲ ಸುಟ್ ಹಾಕ್ತೀನಿ. ರೈಟ್. ಅವರು ಈ ಮರೆ ಬಿಟ್ಟು ದೂರ ಹೋಗ್ಬೇಕು, ಅವ್ರ ಗಾಳಿನೂ ನಮ್ಗೆ ಸೋಕ್ಬಾರ್ದು. ಅನ್ಟಚಬಿಲಿಟಿ ತಪ್ಪು ಅಂತ ಗಾಂಧಿ ತಾತ ಹೇಳಿಲ್ವಪ್ಪ? ಅಂತ ಮೂರ್ ಗಾಂಧಿನ ಕೊಂದಿರೋ ದೇಶಗಳು ನಮ್ದು. ಹಂಗಾರ ನಾನೇ ನಾಥೂ ರಾಮ್ ಗೋಡ್ಸೆ ಆಗೋದ್ಯ? ಹೌದು. ಹಾಗಾದ್ರೆ ಈಗಿನಿಂದಾನೇ ಕರ್ಫ್ಯೂ, ಶೂಟ್ ಅಟ್ ಸೈಟ್. ಕೃಷ್ಣ ಕೃಷ್ಣ, ಅಯ್ಯೋ ಇರಪ್ಪ ಈ ಜಿಪ್ಪು ಹೊರಟಾಯ್ತು ಕಣೋ, ನೀನು ರೆಡಿನೇ ಆಗಿಲ್ವಲ್ಲ, ಏನೋ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ ಜಿಪ್ಪು, ಜಿಪ್ಪ ತಿರ್ಬೇಕ ಇಷ್ಟುದ್ದ ಬೆಳೆದಿದ್ಯಾ, ಒಂದ್ ಜಿಪ್ಪ ಹಾಳಾಗ್ ಬರೋದಿಲ್ಲ ಅಯೋಗ್ಯನ್ ತಂದು. ಅಯ್ಯೋ ಅಪ್ಪ ಏನಾಯ್ತು? ಬೆರಳು ಬೆರಳಿನಾಕಲ್ಲಿ ಇಟ್ಟಿದ್ದು ಅಯೋಗ್ಯ ನಮಗನ್ ತಂದು, ಯಾವ್ದು ನೆಲ್ಲಿಡ್ಬೇಕು ಅಂತ ಗೊತ್ತಾಗಲ್ಲ, ಇಡ್ಬಾರ್ದು ಅಂದ್ರೆ ಇಟ್ಬಿಡ್ತೀಯಾ, ಗೂಬೇಕಲ್ಲ ನೀನು. ಏನಾಯ್ತ್ರಿ ಅಮ್ಮ? ಅಪ್ಪ ಬೆರಳು ಅಬ್ಬು ಬುಚ್ಚ ಬಾಯಿ, ಕಕ್ಸಲ್ಲಿ ಬೆಲ್ಲಿಟ್ಟು ಚಿಕ್ಕದ್ದು ಹೇಳ್ಬಿಡು, ನಡಿಯೋ ಹೊತ್ತಾಯ್ತು ನಡಿಯೋ. ಅಯ್ಯಯ್ಯ ತ್ರೀ ಹತ್ತ ಸೈಕಲ್ಲು ಅಪ್ಪ ಜಿಪ್ಪು ನೆನೆ ಬೇಗ ಫಿಲ್ ಕೊಡೆ ಅವ ಚಿಕ್ಕಬಿಟ್ರೆ ಅಪ್ಪ ಅಂತ ನಾಲ್ಕು ಸರಿ ನೆನೆಸ್ಕೋ, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಒಳಗಡೆ ನೋಡ್ಕೊಳಕಾಗಲ್ವಾ? ಬೆಲೆ ಆಯ್ತು, ದನ ತರ ಓಡ್ತಾ ಇದೀಲೋ, ಇನ್ನು ಬೆಲೆ ಹೊಡ್ದಿಲ್ಲ ಕಣೋ. ಆ ಬೆಲ್ಲೆ ಬಾರ್ಸಕ್ ಬರ್ತಾ ಇದ್ದಾಳಪ್ಪ ಅವಳು. ಯಾರು
ಇನ್ಯಾರು ನನ್ನ ಮಿಣಿ ಮಿಣಿ ಪಂಚ ರಂಗಿ? ನಿನಗೇ ಒಬ್ಳೇ ಅಲ್ವನು ಮೈಸೂರು ದಸರಾ ಬೊಂಬಿ? ಗೊಂಬಿನ ಅವಳು ಅಲ್ಲ, ಇಡಂಬಿ. ಹಾಗಾದ್ರೆ ನಾನು ಈಗಲೇ ಹೋಗಿ ನೋಡ್ಕೊ ಬರ್ತೀನಿ ಆ ಮರದ ದಿಂಬಿ. ನನ್ನ ಮಕ್ಳ, ಅವಳು ಬಂದಾಗ ಏನಾದ್ರೂ ಗೂಳಿ ಹೆಂಗ್ ಗುಟ್ರಕ್ಕೆ ಹಾಕಿ ನೆಲ ಹಾಕಿದ ಓತಿ ಕೆತ್ತಂಗ್ ಹಿಡಿದು ನೋಡಿದ್ರೆ ಕಣ್ಗುಡೆ ಕಿತ್ತಾಕ್ ಬಿಡ್ತೀರಿ. ಜೋಕ್ ಯಾಕೆ ಯಾಕೆ ಅಂದ್ರೆ ಅವಳಂತರ ಸೆಕೆ ಬಿಡ್ಸಕ್ ಬರ್ತಾರೋ ಶಾಖೆ. ಅಷ್ಟೇ ಅಲ್ಲ, ಅವಳಂತರ ಕಸ್ಪರ್ಕಿ ನಿಮ್ಮ ಕಾನೆಲ್ಲ ಕೆರೆದಾಕ್ ಬಿಡ್ತಾಳ ಆಮೇಖೆ. ಹಾಗಾದ್ರೆ ನಾವೆಲ್ಲ ಆಗ್ತೀವಿ ಕುರಿ ಆಡು ಮೇಕೆ. ಇದು ಓಕೆ. ಹೊಡಿ ಹುಡುಗರೆದೆಗೆ ಗುಂಡು, ಲೈಫ್ ಇನ್ಶೂರೆನ್ಸ್ ಬಾಂಡು. ಇದು ಹೋದ ಹೋದಲೆಲ್ಲ ಕರೆಂಟ್ ಹೊಡೆದು ಶಾರ್ಟ್ ಗ್ರೌಂಡು. ಬಂದಾಗುರು ಬಂದ್ಬಿಟ್ಟು ನೋಡ್ಲಾಗುರು ನೋಡು. ಏಯ್ ಕಣ್ಬಿಟ್ಟೆ, ಶೆಟ್ಟಿ ಅವಳು ನಿಮ್ ಬಾಬಿ ಕಣ. ಅಲ್ಲ ಗುರು, ರಾಜ್ ಕಪೂರ್ ಬಾಬಿ. ಅವ್ರ ಚಾಬಿ ಅವ್ರದು ಆಳಾಯ್. ಅದಕ್ಕೆ ನಾನೇನಮ್ಮ ಮಾಡ್ಲಿ, ಬೀಗ ಹಾಕಿದ ಮೇಲೆ ಕೀನ ಭದ್ರವಾಗಿ ಎತ್ತಿಟ್ಕೋಬೇಕು, ಹಂಗೆ ಬಿಟ್ರೆ ಒತ್ತು ಹೊರಟಾಗ್ತಾರೆ. ಹೋಗಿ ಕಿತ್ತಿಟ್ಕೊಂಬಿಡಿ. ಕಿತ್ತಿಟ್ಕೊಂಬಿಟ್ಟಿದ್ದಾಳಲ್ಲ, ಜಗ್ಗದ್ರೆ ಬಿಡ್ತಾಳ. ನೀನೇ ಬಂದ್ ಕಿತ್ಕೊಡ್ಬಾ, ಇಲ್ಲ ಅಂದ್ರೆ. ಅಯ್ಯೋ, ಇದ್ರ ಬದಲು ಕಾವಿ ತೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲ. ನೋಡ್ರೆ ಅಮ್ಮ ಹುಡುಗೀರ, ನಾನು ತುಂಬಾ ವೀಕು, ಅನಿಮೀಕು ನೋಡಿ ನನ್ ಕಣ್ಣು. ನೀನೇನೆ ಹೇಳಿದ್ರು ನಾವು ಬಿಡಲ್ಲ. ಅವಳನ್ನ ತಪ್ಸು, ಇಲ್ಲ ನಿನ್ನೇ ನಮ್ಗೆ ಗೊತ್ತಿದೆ. ಕಾಂತಾರೆ ಕನ್ನಡದಲ್ಲಿ ಬರೋದ ಚಿಪ್ಸು. ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಏನ್ರಿ ಅದು, ಎಲ್ಲ ಹೊಸ ಹುಡುಗಿ ಸುತ್ತಕೊಂಡಿದ್ದೀರಾ? ಬರೀ ಸುತ್ತಿಲ್ಲ, ವಾಟ್ ಐಸಿ ಐಸಿ. ವೇರ್ ಇಸ್ ಕೃಷ್ಣ? ಇಲ್ಲಿದ್ದೀನಿ ಸರ್. ಅವ್ರ ಮಧ್ಯೆ ಕೂತ್ಕೊಂಡು ನೀಯೇನಿಯ ಮಾಡ್ತಾ ಇದೀಯಾ? ಯಾಕ್ರಮ್ಮ ಎಲ್ರು ಒಟ್ಟಿಗೆ ಹಿಂಗ್ ಅದುಕೊಂಡ್ಬಿಟ್ಟಿದ್ರ? ಪ್ರೊಫೆಸರ್ ಕರೀತಾ ಇದಾರೆ, ದಾರಿ ಬಿಡ್ರೇಮ್ಮ. ಕೀ ಹುಡುಕ್ತಾ ಇದೀವಿ ಸಾರ್. ಸುತ್ತಳ್ರೇಮ್ಮ? ಯಾರ್ದಯ್ಯಾ? ನಂದೇ ಸಾರ್ ಸೈಕಲ್ದು. ನಾವೆಲ್ಲ ಸೇರಿ ಒಟ್ಟಿಗೆ ಹುಡುಕ್ತಾ ಇದ್ವಿ, ಕಂಬೈನ್ ಸ್ಟಡಿ ತರ. ಅಲ್ವೇನ್ರೇಮ್ಮ? ವಾಟ್ ಈಸ್ ದಿಸ್ ಕೃಷ್ಣ? ಸಂಧಿ ಹುಡುಕೋದ್ ಎಲ್ಲ ಯಾ ಸಿಗುತ್ತೆ? ಕ್ಲಾಸ್ ಬಿಟ್ ಮೇಲೆ ಹುಡುಕು, ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ಓಕೆ, ನೌ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. Let's discuss about the origin and history of the most horrible disease which is fast spreading all over the world, especially in our country. This is called acquired immunodeficiency syndrome. Acquired immunodeficiency syndrome. Andre heads talk of the town heroine gulu baradu. Adalla amma avlige heads bombutide. AIDS. So, we have to take every step. Radha, what is this? That is Shakti, sir. Idala amma, why are you sitting alone? Me? Alone? In pakka idaralla ello adramma? Oh, no. What is this? Sir, nivu ishta tanaka paata madralla, aa roga ille yavudo koligide ante. AIDS? Koliga? Yavade adu? Krishna gottante sir, avane ellarigu helidu. ಕೃಷ್ಣ ಯಾರೇ ಅದು? ಓ ಮೈ ಗಾಡ್, ಡ್ಯಾಡಿ ಡ್ಯಾಡಿ ಬದಲಲ್ಲಪ್ಪ ಇವಳು. ದೇವ್ರೆ 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 ದೇವ್ರೆ, ಬಂದೆ ಕಣೆ, ಬಂದೆ ಬಂದೆ ಬಂದೆ. ಯಾಕೋ ಹಿಂಗೆ ಎದುರು ಬಿಡ್ತಾ ಇದೀಯಾ? ನನ್ಗೆ ಏನ್ ಸಿದ್ಯಂತೆ?
ಜನ್ಗೊ ತಗಿಲಿ, ನೀನ್ ಬೇರೆ ಏನೇನು ಹೇಳ್ತಾ ಇದೀಯ? ಅಯ್ಯೋ, ಹಾಗಂತ ಕೃಷ್ಣ ಕಾಲೇಜ್ ತುಂಬಾ ಸುಳ್ಳು ಸುಳ್ಳು ಹೇಳಿದಾನೆ. ಹಾಲಲ್ಕೋರ, ನಿನ್ನ ಹಿಂಗ್ ಅವಮಾನ ಮಾಡ್ದ? ಎಷ್ಟಡಿ ಗನ್ನಿಲಿ ನನ್ ರೂಬಲ್ ಇದೆ. ಇದೇನ್ರಿ ಇದು? ಫುಟ್ಬಾಲ್ ಅಂತಿದ್ಲು, ಈಗ ಗನ್ನು ಅಂತ ಇದ್ದಾಳೆ. ಶೂಟ್ ಮಾಡಕ್ಕೆ ನಿನ್ನಲ್ಲ ಕಡೆ, ಆ ಕಾಗೆ ನನ್ ಮಗನ. ಅಯ್ಯೋ ತೆರೆ ತೆರೆ ತೆರೆ, ಈಗೇನಪ್ಪ ಮಾಡೋದು? ಅಯ್ಯೋ ಇದೇನೆಯ ಗನ್ಮ್ಯಾನ್ ತರ ಸಂದಿನ ಶೂಟ್ ಮಾಡಿ? ಅಯ್ಯೋ ಯಾಕೆ ಫೋಟೋ ಕೊಡ್ತೀಯ ನಂಗ್ ನೋಡಿ? ಅಯ್ಯೋ ಲವ್ ಯು, ಐ ಡು ಲವ್ ಯು. ಶಟ್ ಅಪ್. ಕರ್ದು ಹತ್ಕೊಂಡು ಉರಿತಾರ ಮೈಗೆ ನೀರ್ ಹಾಕಿ ತಣ್ಣಗ್ ಮಾಡು ಅಂತೀಯ? ಗಾಳಿ ಸುತ್ತಾಡ್ಕೊಂಬರ್ಲಿ ಬಿಡಲಿ. ನೋಡು ಹಾಲ್ ಕಾಸಕ್ಕೆ ಇದೇ ಸರಿಯಾದ ಟೈಮು, ಕಾಯಿಸ್ಕೊಳಂಗಿದ್ರೆ ಕಾಯಿಸ್ಕೋ, ಇಲ್ಲ ನಾವಿಬ್ರು ಕಾಯಿಸ್ಕೊಂತೀವಿ. ಬೆಚ್ಚ ಗೊಬ್ಬರ ಹಾಕೊಂಡು ಟೆಪ್ಪಕ್ ಬಿತ್ತ ಹೋಗು. ಅಯ್ಯೋ ದೇವ್ರೆ, ಈ ಕೃಷ್ಣ ಇಲ್ಲ ಇದೆಯಲ್ಲೋ. ಏನೇ ಇದು, ಇರೋನೊಬ್ ಮಗ, ಅವನು ಸ್ವರ್ಗ ಹೋಗ್ಲಿ ಅಂತ ಕೂಕ್ತಿದ್ಯಾನೆ. ಅದು ಅದು ಏನಿದೆ ರೀ, ಒಂದ್ ದೊಡ್ಡ ಹೆಜ್ಜೆ ನೋಡಿದೆ, ರಾತ್ರಿಲ್ಲ ಒಂದೇ ಕಿಚ್ಚ ಕಿಚ್ಚ. ಆ ಗೋಡೆ ತೂತ್ ಮಾಡಿದ್ಯಾ ಅಂತ? ಏ ಕೃಷ್ಣ ಎದ್ಬಾರೋ. ಅವನ್ ಗೋಡೆ ಬಿದ್ದಾದ್ರೂ ಬೀಳಿ ತೂತಾದ್ರಾಗ್ಲಿ ನಮ್ಗೇನೆ? ಅಯ್ಯೋ ಏ ಕೃಷ್ಣ ಎದ್ಬಾರೋ. ಏನ್ ಇಲ್ಲ, ಬಂದ್ ಹೇಳಮ್ಮ, ಲೆಕ್ಕ ಮಾಡ್ತಾ ಇದೀನಿ. ಅಯ್ಯೋ ಏನೇ ಏನೇ ಅದು? ಅದು 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 ತಲೆ ತಲೆ ತಲೆಗೆನೆ ಹಾಕ್ಬೇಕ್ರಿ? ಅಯ್ಯೋ ಓದಿ ಓದಿ ಕಣ್ಣೆಲ್ಲ ಹೇಗೆ ಊದ್ಕೊಂಡ್ಬಿಟ್ಟಿದೆ ಎದ್ಬಾಪ್ಪ. ಹೋಗ ಬೌ, ನೀ ನನ್ ತಲೆಗೆ ಎಣ್ಣೆ ಹಾಕಿ ಉಜ್ಜೋ ಫೋರ್ಸ್ಗೆ ನಾನ್ ನಮ್ಮಪ್ಪನ ಬಾಂಡ್ಲಿ ಆಗ್ಬಿಡ್ತೀನಿ ಅಷ್ಟೇ. ತಲೆಗೆ ಎಣ್ಣೆ ಹಾಕಿದ್ರೆ ತಂಪಾಗುತ್ತೆ, ಎದ್ದೋಗೋ. ಎದ್ಬಾರೋ ಎದ್ಬಾರೋ ಗುಬೆ. ನಿನ್ನ ಬಾಂಡ್ಲಿ ಆದ್ರೆ ಪರವಾಗಿಲ್ಲ, ಈ ಮಾತಿಗೆ ಕಡಿಮೆ ಇಲ್ಲ. ಈ ಕೃಷ್ಣ ಕೃಷ್ಣ ರಾಧಾ ಒಬ್ಳೆ ಹೋದಂತೆ, ಸ್ವಲ್ಪ ಹೋಗಿ ನೋಡ್ಕೊಂಡ್ ಬಾರೋ. ಬೌ, ನಾನೇ ನಿನ್ ಮಗ ಅನ್ಕೊಂಡಿದ್ಯಾ, ಅವ್ಳ ಬಾಡಿ ಗಾರ್ಡ್ ಅನ್ಕೊಂಡಿದ್ಯಾ? ಸದ್ಯಕ್ಕೆ ನೀನ್ ನನ್ ಮಗನೇಪ್ಪ, ಅದಕ್ಕೆ ನನ್ ಮಾತು ಕೇಳು ಅಂತೀರ. ಅವಳನ್ನ ಕಾಪಾಡು ಅಂತ್ಯ, ಅಪ್ಪ ನೋಡಿದ್ರೆ ಅವ್ಳ ಜೊತೆ ಕಾಲ ಆಡೋ ಅಂತಾರೆ. ನಿಮ್ಮಿಬ್ಬರು ಮಧ್ಯ ನನ್ನ ಪಾಡು, ನಾಯಿ ಪಾಡು. ಇವನ್ ಸ್ವಲ್ಪನೂ ಬುದ್ಧಿ ಇಲ್ಲ ಕಣ. ನೋಡು, ನಾವ್ ಯಾವಾಗ್ಲೂ ಅವ್ರಿಗೆ ಅವರಂತೆ, ಇವ್ರಿಗೆ ಇವ್ರಂತೆ, ನಮಗ್ ನಮ್ಮಂತೆ ಇರ್ಬೇಕು. ಈಗ ನನ್ ನೋಡು, ನಿಮ್ ಅಪ್ಪ ಇರೋವರೆಗೂ ಅವ್ರು ಹೇಳ್ದ ಕೇಳ್ತೀನಿ, ಅವ್ರು ಹೋದ್ಮೇಲೆ ನಂಗೆ ಇಷ್ಟ ಬಂದಾಗಿರ್ತೀನಿ. ಈಗ ನಾನು ಏನ್ ಮಾಡೋದ್ಯ? ಏನಿಲ್ಲ, ಅವಳ ಹೋಗಿ ನೋಡ್ಕೊಂಡ್ ಬಾ. ಕ್ರೈಮ್ ನಿಂದ ಸಿಒಡಿ ಅವ್ರಿಗೂ ಟ್ರಾನ್ಸ್ಫರ್ ಮಾಡಾಯ್ತು, ಈ ನೋಡ್ಲಾ ಏನಾರು ಮಾಡ್ಲಾ. ಅಮ್ಮ ತಾಯಿ, ನನ್ ಬಿಟ್ ಬಿಡಮ್ಮ, ನಮ್ಮ ಅಪ್ಪನ್ಗಿರೋದ್ ನನ್ ಒಬ್ಬನೇ ಮಗ ತಾಯಿ. ಶಟ್ ಅಪ್ ರಾಜಾ, ಕೃಷ್ಣ ಹೇಳಿ ಸುಳ್ಳು, ನನ್ಗೆ ಏನ್ಸಿಲ್ಲ. ಅಪ್ಪ ನನ್ಗೆ ಈಗ ಸಮಾಧಾನ ಆಯ್ತು, ನನ್ನೆಲ್ಲಿ ಗ್ಲಾಸ್ ಅಲ್ಲಿ ಹಾಕೊಂಡು ಎಕ್ಸಿಬಿಷನ್ ಶೋ ಇಟ್ಬಿಡ್ತಾರ ಅನ್ಕೊಂಡಿದ್ದೆ. ನಾನು ಇಲ್ಲಿಗೆ ಬಂದಿರೋದು ಅವನ ಮೇಲೆ ರಿವೆಂಜ್ ತಗೊಳೋದಿಕ್ಕೆ. ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ರಿವೆಂಜ ಅಷ್ಟೇನಾ? ಡೋಂಟ್ ವರಿ ಬೇಬಿ, ನಾನು ಅದಕ್ಕೆ ಕಾಯ್ತಾ ಇದ್ದೆ. ನಾಳೆ ಬೆಳಿಗ್ಗೆ ನೀನ್ ಕಣ್ಬಿಡೋದ್ರೊಳಗೆ ಅವನ್ ಕಣ್ ಮುಚ್ಚಿರ್ತಾನೆ. ನೀನೇ ಬಂದು ಅವನ್ ಬಾಯಿಗೆ ಅಕ್ಕಿ ಕಾಳಾಕ್ಬಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು ರಾಜಾ, ಸೀ ಯು, ಬಾಯ್ ಬಾಯ್. ಯಾರು ಆ ಹುಡುಗಿ? ನನ್ ತಾಯಿ ಡ್ಯಾಡಿ. ಅವಳು ಅದು ಗೊತ್ತು, ಅವಳ ಅಡ್ರೆಸ್, ಮನೆ, ಬೀದಿ, ಪಿನ್ ಕೋಡ್ ಏನು? ಡ್ಯಾಡಿ, ಅವಳು ನಿಮ್ ಮಗಳು ತಿಂಗ ಡ್ಯಾಡಿ. ಮಗಳ ಆಮೇಲೆ ಮೊದಲು ಪಿನ್ ಕೋಡ್ ಬಗಳ. ಕಂಟ್ರಾಕ್ಟರ್ ದಾಸಪ್ಪನ ಮಗಳು ಡ್ಯಾಡಿ ಅವಳು. ವಾಟ್, ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಲ? ಒಳ್ಳೇದೇ ಆಯ್ತು ರಾಜಾ, ಇನ್ನಿ ರಾಧಾ ನೀನ್ ಬಾಸೋ ಕೊಳಲಿಗೆ ಡಾನ್ಸ್ ಮಾಡ್ಬೇಕು. ಯಾಕೆ ಡ್ಯಾಡಿ? ನಾನು ಕಟ್ಟಿರೋ ಗೋಡೆ ಭದ್ರವಾಗಿರಕ್ಕೆ. ನಿಮ್ಮ ಏನ್ ಹೇಳದೆ ಬಂದಿದ್ಕೆ ಹುಡ್ಕೊ ಬಂದಿದ್ದು ಏನೇ ತಿಳ್ಕೊಂಡ್ಬಿಡ್ತು ಎಲ್ಲಂದ್ರಲ್ಲಿ ಹೋಗಕ್ಕೆ? ನೀನೇನ್ ಹೆಣ್ಣ ಊರ್ ಬಸ್ವಿನ? ಅದಕ್ಕೆ ನೀನ್ ಯಾವ ದಾಸ ಏನು? ನಾನು ಯಜಮಾನ ವಿಮಾನ, ನಿನ್ನ ಎದೆಗೆ ಹೂಬಾಣ, ಅರಿಫ್ ಬಾವಿ ಪತಿ. ಹೋಗ ಕೋತಿ, ಅದ್ ಕನಸು. ಕನಸಲ್ವೇ ನನಸು? ಇಲ್ಲ ಅಂದಿದ್ರೆ ನಿನ್ ಗನ್ನಿಂದ ನನ್ ಫೋಟೋ ಫ್ರೇಮ್ಗೆ ಐ ಲವ್ ಯು ಅಂತ ಶೂಟ್ ಮಾಡ್ತಿದ್ದ. ಬಿಟ್ಟಿದ್ರೆ ನಿನ್ ಕಣ್ಣಿಂದ ನನ್ ಎದೆ ಮೇಲೂ ಶೂಟ್ ಮಾಡ್ತಿದ್ದೆ. ಕಣ್ಣಿಂದ ಅಲ್ವೋ, ಗನ್ನಿಂದ ಶೂಟ್ ಮಾಡಿ ನಿನ್ ಡೆಡ್ ಬಾಡಿ ಮೇಲೆ ಐ ಪಿಟಿ ಅಂತ ಹೂ ಬಿಡ್ತೀನಿ.
count your days, mister. Your days are just an hour. ನಿಮ್ಮ ಅಯ್ಯನ್ ಕನ್ನಡದಲ್ಲಿ ಮಾತಾಡಿ, ಆಮೇಲೆ ಇವರೆಲ್ಲ ಸೇರಿ ಯಾಕೋ ಸದ್ದು ಬಿಡ್ತಾರೆ. ಹೋಗಲೆ ಕೃಷ್ಣ, ಬೇಗ ರೆಡಿ ಆಗು, ಅವಳು ಓದ್ಲಾ ಇಲ್ಲ ನೋಡ್ತೀನಿ. ನೀನ್ ಎಷ್ಟು ತಿಳಕ್ ನೋಡಿದ್ರು ಅಷ್ಟೇ, ಅವನಾಗ್ಲೇ ಕಾಲೇಜ್ ಗೊಂಟೂಗಾಯ್ತು ಅಂತ ಈಗ ಯಾಕೆ ಗಿರ್ಚ್ಕತಿಯ? ಮನೆ ಬಳಿಕ ಹೋಗಿ ನಿತ್ ಭವಿಷ್ಯ ನೋಡು, ನೀನ್ ಉಸ್ರೆ ಹೊಂಟೋಯ್ತದೆ. ಭವಿಷ್ಯ ತಿರ್ಗಲ ಹಾಕ್ತೀನಿ. ಏನ್ರಿ ಅದು? ನಿನ್ ರಾಶಿ ಯಾವ್ದು? ಹುಟ್ಟಿಸಿರೋದ್ ನೀನು, ನಿನ್ ಗೊತ್ತಿಲ್ಲ ನನ್ನ ರಾಶಿ ಯಾವ್ದು ಅಂತ. ಇವ್ನ್ ಯಾವ್ದು ರಾಶಿ? ಸಿಂಹ ರಾಶಿ. ಅದು ನಂದು ಕಣೆ. ನೀನ್ ಕೂತಿರೋ ಅವತಾರ ನೋಡಿದ್ರೆ ಗೊತ್ತಲ್ಲ, ನಿಂದೆ ಸಿಂಹ ರಾಶಿ ಅಂತ. ಕನ್ಯಾ ರಾಶಿ ರೀ. ದಾಸನ ಮಗಳು ರಾಧಂದು. ಕಟಕ? ಅದು ದಾಸಂದು. ತುಲ ದಾಸರ ಹೇಳ್ತಿದ್ದು. ಏನಯ್ಯ ಯಾರ್ಯಾರ ರಾಶಿನೂ ಹೇಳ್ತಾರೆ, ನನ್ನ ರಾಶಿ ಗೊತ್ತಿಲ್ಲ. ನಾನು ಇವ್ರ ಮಗ ಅಲ್ವಾ? ಏನು ಅದು ಗೊಂದ್ಬಿಡ್ತಿದ್ಯಾ? ಏನಿಲ್ಲಮ್ಮ, ನನ್ನ ರಾಶಿ ಯಾವ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನ್ ಬಗಳು? ಈಗ ನಾನು ಹುಟ್ಟಿದ್ದು ನೀನ್ ಕಾಂಟ್ರಾಕ್ಟ್ ಮಾಡಿಸಿದ ಜಾಗ ಅಲ್ವಾ, ಅಂದ್ಮೇಲೆ ನನ್ನ ರಾಶಿ ಕಲ್ ರಾಶಿನೂ ಮಣ್ ರಾಶಿನೂ ಇರ್ಬೋದು. ಪ್ರಾಣಾಪಾಯ ಅಂತಿದ್ಯಲ್ಲೇ. ಏನು ಮಾಡ್ಬೇಡ್ರಿ, ಧೈರ್ಯವಾಗಿರಿ, ಏನು ಆಗಲ್ಲ, ನಾನು ಕಾಲೇಜ್ ಹೊರಡ್ಬಿಡ್ತೀನಿ. ಯಾವ್ದಕ್ಕೂ ಹುಷಾರಾಗಿರೋ ನನ್ನ ಮಗನೇ. ಯಾಕ್ರಿ, ಯಾವಾಗ್ಲೂ ಅವನ ನನ್ ಮಗನೇ ನನ್ ಮಗನೇ ಅಂತ ಕರಿತೀರಾ? ಅವ್ನು ನನ್ ಮಗ ಅನ್ಕೊಂಡ್ ಕರ್ದೆ, ಅಲ್ಲ ಅಂದ್ರೆ ಹೇಳ್ಬಿಡು. ಅವ್ನು ನಿಮ್ ಮಗನೇ ರೀ, ಆದ್ರೂ ವಯಸ್ಸಿಗೆ ಬಂದಿರೋ ಮಕ್ಕಳ ಹಾಗೆಲ್ಲ ಕರಿಬಾರ್ದ್ರಿ. ಏನೋ ಪ್ರೀತಿ ಹೆಚ್ಚಾಗಿ ಹಾಕ್ ಕರ್ದೆ. ನಿನ್ ಮದ್ವೆ ಆದ ವಸ್ತ್ರದಲ್ಲಿ ಬೆಡ್ರೂಮ್ ಗೆ ಪ್ರೀತಿಯಿಂದ ಕರೀತಿರ್ಲಿಲ್ವಾ? ನೀವಾ ಪ್ರೀತಿನ? ಇಡ್ಕೊಳ್ರಿ ಬೇಗ, ಗೋಡ್ ಬಳಿ ತಗೊಳ್ರಿ, ಗೋಡ್ ಬಳಿ ತಗೊಳ್ರಿ, ತಗೊಳ್ರಿ. ಮೀಸ್ ಜಯ ತಗೊಳ್ಳಿ, ಕಜಯ. ಲೋ ಕೃಷ್ಣ, ಏನು ಇದೆಲ್ಲ? ಯಾರಾದ್ರೂ ಭಟ್ರ ಮಗಳು ಇದು ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು. ವಾಟ್ ಈಸ್ ದಿಸ್ ಕೃಷ್ಣ? ಅಚ್ಚರಿ, ನಿಮ್ಮ ಅತ್ತೆ ಮಗಳು ಕೂಡಬಳ ಚಿಕ್ಕದನ್ನು ತರಲಿಲ್ವೆ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ನಮ್ಮ ಅತ್ತೆ ಮಗಳು ಒಂಥರ ಕತ್ತೆ ಇದ್ದಂಗೆ. ಅವಳಿಗೆ ಕಿರ್ಚೋದು ಒದೆಯೋದು ಎರಡೇ ಗೊತ್ತಿರೋದು, ಅದು ಬಿಟ್ರೆ ತಪ ತಪ ಅಂತ ಲದ್ದಿ ಹಾಕೋದು. ಯಾ ಕಿತ್ತೂರಾಡಿ ಚೆನ್ನಮ್ಮಂತರ ಗುಡಾಯಿಸ್ತಾವಳಿ. ಈ ಕಜಯ ಶಿ ಜಯ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ ಬ್ಯೂಟಿಫುಲ್. ಯಾ ಕೃಷ್ಣ, ಒಂದ್ ಕೊಡ್ಬಳೆ ಕೊಡಯ್ಯ, ಅಟ್ಲೀಸ್ಟ್ ಒಂದ್ ಚಕ್ಲಿ ಕೊಡಯ್ಯ. ಎಲ್ಲ ಮುಗಿತಾ ಬಂದಿದೆ, ಅದಕ್ಕೆ ನಾನು ಕಂಡೀಷನ್ ಹಾಕೊಂಡ್ಬಿಡ್ತೀನಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ಒಂದ್ ಕೊಡ್ಬಳೆ ಕೊಟ್ಬಿಡ್ತೀನಿ. ಓಕೆ, ಮೊದಲನೇ ಪ್ರಶ್ನೆ. ಹಾಫ್ ಎ ಸರ್ಕಲ್ ಫುಲ್ಲೆ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ಲೆ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ಲೆ ಸರ್ಕಲ್, ರೈಟ್ ಆಂಗಲ್ ಎ. ಹಂಗಂದ್ರೆ ಏನ್ ಸರ್? ಹೇಳಮ್ಮ. ಏನ್ ಸರ್, ನಾನ್ ನಿಮಗೆ ಪ್ರಶ್ನೆ ಕೇಳಿದೆ, ನಿಮಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ಮೇಲೆ ಈ ಕೋತಿಗಳೆಲ್ಲ ಉತ್ತರ ಕೊಡ್ತಾ? ಪರವಾಗಿಲ್ಲ ಬಿಡಿ, ನಿಮ್ ಪರವಾಗಿ ನಾನೇ ಉತ್ತರ ಕೊಡ್ತೀನಿ. ಹಾಗಂದ್ರೆ ಕೋಕೋ ಕೋಲಾ ಅಂತ. ಹಾಗಾದ್ಮೇಲೆ ಈ ಕೋಡ್ ಬಳೆ ನಂದೇ. ಕ್ವಶನ್ ನಂಬರ್ ಟೂ. ಈಗ ಟಿಕೆಟ್ ಕೌಂಟರ್ ಟಿಕೆಟ್ ಕೊಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಮಧ್ಯ ಇಬ್ಬರು ದೂರ ಬಿಡ್ತಾರೆ. ಆಗ ಟಿಕೆಟ್ ಕೊಡೋನವ್ರು ರೇಗ್ತಾನೆ, ಕ್ಯೂನಲ್ಲಿ ಬರ್ರಯ್ಯ ಅಂತ. ಆಗ ಮಧ್ಯ ದೂರದಲ್ಲ ಅವ್ರು ಹೇಳ್ತಾರೆ, ಅಲ್ಲ ಸರ್ ಆ ಕಡೆ ಇರೋದು ಗಂಡಸರಿ ಕ್ಯೂ, ಈ ಕಡೆ ಇರೋದು ಹೆಂಗಸರಿ ಕ್ಯೂ, ಮಧ್ಯ ನಾವು ಯಾವ ಕ್ಯೂ ಅಲ್ಲಿ ದೂರ್ಬೇಕು ಸರ್ ಅಂತ. ಹಂಗಾದ್ಮೇಲೆ ಮಧ್ಯ ದೂರದವ್ರು ಯಾರು? ಏನು ಒಳ್ಳೆತನೇ ಇಲ್ಲ, ಗೊತ್ತಾಗ್ಲಿಲ್ವಾ? ಹಂಗಾರೆ ನಾನೇ ಹೇಳ್ಬಿಡ್ತೀನಿ, ಆ ಕಡೆ ಗಂಡಸರು ಅಲ್ಲ, ಈ ಕಡೆ ಹೆಂಗಸರು ಅಲ್ಲ, ಇವಳ ತರ ಚಕ್ಕ ಪಕ್ಕ. ಯಾಕೆ ಕಳ್ತಾ ಇದ್ಯಾ? ಏನಾಯ್ತು? ಕೃಷ್ಣನ ನಾನ್ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ಅಷ್ಟೇ ತಾನೆ, ಇಷ್ಟಕ್ಕೆಲ್ಲ ಯಾರ ಹೇಳ್ತಾರ? ಹೋಗ್ಲಿ ಬಿಡು. ಇಲ್ಲ, ನಾನು ಅವನ ಹತ್ರ ಎಕ್ಸ್ಕ್ಯೂಸ್ ಕೇಳಿ ಅವನ್ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಬಂದು ಎಕ್ಸ್ಕ್ಯೂಸ್ ಕೇಳು ಮತ್ತೆ. ಆದ್ರೆ ಕೃಷ್ಣ ಒಪ್ಕೋಬೇಕಲ್ಲ. ಅವನ್ ಒಪ್ಸೋ ಜವಾಬ್ದಾರಿ ನನಗಿರ್ಲಿ, ಡೋಂಟ್ ವರಿ, ಕಮಾ ಬಾ. ಇಷ್ಟಿದ್ಯಾ ಇವ್ಳು ಅಳ್ತಾ ಇದ್ದಾಳೆ ಕಣ. ಲೋ ದಂಗಾ ಸೆಟೆ ರೋಟಿ ರೋಟಿ ಪೇ ಲಿಖಾ ಹೇ ಕಾನೆ ವಾಲಿಂಕ ನಾಮ ನಂಗೆ, ಆಸು ಆಸು ಪೇ ಲಿಖಾ ಹೇ ರೋನೆ ವಾಲಿಂಕ ನಾಮ್. ಅವಳ ಹಣೆ ಬರ ಅಳ್ತಾಳ್ ಬಿಡು. ಲೋ ಕೃಷ್ಣ, ಇಷ್ಟೊಂದು ಹಠ ಮಾಡೋದು ಹೇಗೋ, ರಾಧಾ ಮಾಡಿದೋ ತಪ್ಪನ್ನ ಕ್ಷಮಿಸಿ ಫ್ರೆಂಡ್ಶಿಪ್ ಮಾಡ್ಕೊಳೋ. ಲೋ ಲೋ ದಂಗಾ ಸೆಟೆ ಅಶುಲ್ಭಾಗವಳನ್ನ ನಂಬಿಡ, ಅವಳು ಒಂಥರ ಉಸಿರು ಬಳ್ಳಿ ಇದ್ದಂಗೆ, ಯಾವಾಗ ಬೇಕಾದ್ರೆ ಬಣ್ಣ ಬದಲಾಯಿಸ್ಬಿಡ್ತಾಳೆ. ಹುಷಾರಾಗಿರು. ಲೋ ಏನಿಲ್ಲ ಕಣೋ,
ಅವಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ, ನಾನು ಎಷ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಅಳ್ತಾ ಇದ್ದಾಳೆ ಕಣೋ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಲೋ ನಾನೆಲ್ಲ ನೋಡ್ಕೊಳ್ತೀನಿ ಬಾರೋ. ಐ'ಮ್ ಸಾರಿ. ನೋ ಪ್ರಾಬ್ಲಮ್. ಕೈ ಕೈ ಮಿಲಾಸೆ.